ಹಾಯ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ನಿಮ್ಮ ಜೊತೆ ಯಾವುದೇ ರೆಸಿಪಿ ಅಥವಾ ಡೈಲಿ ಲಾಗ್ ಥರ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ. ನಾವು ಬೆಳಗ್ಗೆ ಒಂದು 6:30 ಆಗಿತ್ತು, ದೇವಸ್ಥಾನಗಳಿಗೆ ಹೊರಟಿದ್ದೀವಿ. ಇವತ್ತು ಕಂಪ್ಲೀಟಾಗಿ ಟೆಂಪಲ್ ರೌಂಡ್ ಅಂತಲೇ ಹೇಳ್ಬೋದು. ಅದ್ರ ನಡುವೆ ನಮ್ಮ ಸುಬ್ಬನ್ನ ಎಲ್ಲಿ ಬಿಟ್ಟೋಗೋದು ಅನ್ನೋದು ಒಂದು ಡೌಟ್ ಇತ್ತು. ನಾವು ಒಬ್ಬನೇ ಯಾವತ್ತೂ ಮನೇಲಿ ಬಿಟ್ಟೋಗಿಲ್ಲ, ಹಾಗಾಗಿ ನಮ್ಮ ಫ್ರೆಂಡ್ ಮನೇಲಿ ಬಿಟ್ಟು ಹೋಗಿದ್ವಿ. 6:30 7 ಗಂಟೆ ಅಷ್ಟೊಂದು ಮನೆ ಬಿಟ್ಟು ಆಲ್ರೆಡಿ ನಾವು ಜಲಾಲಿ ಕ್ರಾಸ್ ನಿಯರ್ ಇದ್ವಿ. ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಡೈರೆಕ್ಟಾಗಿ ನಾವು ಹೋಗಿದ್ದು ಡೈರೆಕ್ಟ್ ನಾವು ನಾಗಮಂಗಲ ತಾಲೂಕಿನ ಸಂತನಹಳ್ಳಿ ಹತ್ರ ಬಂದ್ವಿ ದೇವಸ್ಥಾನಕ್ಕೆ. ನೋಡಿ, ಇವತ್ತು ವಾರ ಆಗಿರೋದ್ರಿಂದ ಅಂದರೆ ಗಗನ್ ಅವರು ಸೀರೆ ಹೂವೆಲ್ಲ ಅಂದರೆ ಹೂವಿನ ಅಲಂಕಾರ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ರಂತೆ ಏನೋ ಹರಕೆಯಿಂದ. ಸೊ ಅದಾಗಿದ್ದಕ್ಕೆ ಹರಕೆ ಕೊಡಲಿಕ್ಕೆ ಅಂದರೆ ಹರಕೆ ತೀರಿಸ್ಲಿಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ರು. ಈ ದೇವಸ್ಥಾನದ ಇಷ್ಟು ಕೇಳಿದ್ರೆ ನನಗಂತೂ ಒಂಥರ ಮೈ ಜುಮ್ ಅಂತಂತಲೇ ಹೇಳ್ಬೋದು. ಈಗಲೂ ಸಮೇತ ಅದು ನಡೀತಾನೆ ಇದೆ. ಈ ದೇವಸ್ಥಾನದಲ್ಲಿ ಅಂದರೆ ಈ ದೇವಸ್ಥಾನ ತುಂಬ ದೂರ ಇತ್ತಂತೆ ಮುಂಚೆ. ಪ್ರೆಗ್ನೆಂಟ್ ವುಮೆನ್ ನಡ್ಕೊಳ್ತಾ ಹೋಗ್ಬೇಕಿತ್ತಲ್ಲ, ಆವಾಗಿನ ಕಾಲದಲ್ಲಿ ಯಾವುದೇ ವೆಹಿಕಲ್ ಇರಲಿಲ್ವಲ್ಲ, ಹಾಗಾಗಿ ನಡ್ಕೊಳ್ತಾ ಹೋಗ್ತಾ ನೀನು ಇಲ್ಲೇ ಎಲ್ಲಾದರೂ ಇರಬಾರ್ದೇನಮ್ಮ, ಅಷ್ಟು ದೂರ ನಂಗೆ ನಡ್ಕೊಂಬರೋಕ್ಕಾಗಲ್ಲ, ತುಂಬ ಸುಸ್ತಾಗುತ್ತೆ ಅಂದ್ಬಿಟ್ಟು ಕೂತಿದ್ರಂತೆ. ನೆಕ್ಸ್ಟ್ ಇಯರ್ ಅವರು ಆ ದೇವಸ್ಥಾನಕ್ಕೆ ಹೊರಟಾಗ ಇದೇ ಜಾಗದಲ್ಲಿ ಬಂದು ನಿಂತ್ಕೊಂಡಾಗ ಕಾಲು ಮುಂದೆನೇ ಹೋಗ್ಲಿಲ್ವಂತೆ. ಆಗ ದೇವಿ ಬಂದುಬಿಟ್ಟು ಹೇಳಿದ್ರಂತೆ, ಅಂದರೆ ಅವರ ಮಾತುಗಳನ್ನ ಕೇಳಿಸಿರೋದು, ನಾನು ಇಲ್ಲೇ ನೆಲೆ ಊರಿದ್ದೀನಿ, ಮುಂದೆ ಇಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರಂತೆ. ಉತ್ತ ಇತ್ತಂತೆ. ಇವಾಗ ರೀಸೆಂಟಾಗಿ ದೇವಸ್ಥಾನ ಕಟ್ಟೋಣ ಅಂದ್ಬಿಟ್ಟು ಆ ಉತ್ತನ ಇದು ಮಾಡಿದಾಗ ಅದ್ರ ಹುತ್ತದ ಒಳಗಡೆ ಒಂದು ತಾಯಿಯ ವಿಗ್ರಹ ಸಿಕ್ಕಿದೆ. ಹಾವು ಕೂಡ ವಿಗ್ರಹನ ಹಂಗೆ ಅಂದರೆ ಹುತ್ತ ಕಟ್ಟಿತ್ತಲ್ವ, ಅಲ್ಲಿ ವಿಗ್ರಹ ಸುತ್ತ ಇದ್ದಿದ್ದು ಹಾವು ಈಗಲೂ ಸಮೇತ ಇದೆ. ಹಾಗೆ ಈ ಹಾವು ಈ ಪೂಜಾರಿಗಳೇನಿದ್ದಾರೆ ಅವರು ಗಗನವ್ರ ಚಿಕ್ಕಪ್ಪ, ಅವರು ವಾರ ಮಾಡೋದಿನ ಲೇಟಾಗಿ ದೇವಸ್ಥಾನಕ್ಕೆ ಬರ್ತಾರೆ ಅಂತಂದರೆ ಹಾವು ಈಗಲೂ ಸಮೇತ ದೇವಸ್ಥಾನದ ಒಳಗಡೆ ಬಿಡಲ್ವಂತೆ. ಈಗಲೂ ಸಮೇತ ಅದೇ ರೀತಿ ಕಾಯ್ತಾ ಇದೆ ಹಾವು ಕೂಡ. ಮತ್ತು ಇದ್ರ ಪಕ್ಕ ಒಂದು ಮನೆ ಇದೆ. ಈ ದೇವಸ್ಥಾನ ಕಟ್ಟಿದ ಮೇಲೆ ಆ ಹಾವು ಇಲ್ಲೇ ಓಡಾಡ್ತಿದೆ ಅಂತೆ. ಆದರೆ ಈ ದೇವಸ್ಥಾನದ ಒಳಗಡೆ ಮಲಗಲ್ಲ ಅದು. ಈ ದೇವಸ್ಥಾನ ಪಕ್ಕ ಒಂದು ಮನೆ ಇದೆ, ಆ ಮನೆ ಒಳಗಡೆ ಹೋಗ್ಬಿಟ್ಟು ಅಂದರೆ ಅವ್ರ ಮನೆಯೆಲ್ಲ ಕ್ಲೀನ್ ಮಾಡೋವರೆಗೂ ಹೊರಗಡೆ ಕಾಯುತ್ತಂತೆ. ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಮಲಗ್ತಾ ಇತ್ತಂತೆ. ಮತ್ತು ಈ ಹಾವು ಅಂದರೆ ಈಗ ಸದ್ಯಕ್ಕೆ ಅವರು ಆ ಮನೆ ಅಂದರೆ ಅದನ್ನು ಹಾವಿಗೆ ಬಿಟ್ಬಿಟ್ಟು ಪಕ್ಕದ ಮನೆಗೆ ಶಿಫ್ಟ್ ಆಗಿದ್ದಾರೆ. ಈಗಲೂ ಸಮೇತ ಆ ಮನೇಲಿ ಹಾವಿದೆ ಅಂತಲೇ ಹೇಳಿದ್ರು. ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಅಲಂಕಾರ ಮಾಡಿದ್ದಾದಮೇಲೆ ನೋಡಲಿಕ್ಕೆ ಒಂಥರ ಖುಷಿ ಕೊಡ್ತಾ ಇತ್ತು. ಕೇಳಿದ್ದನ್ನು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ತಾಯಿ ತುಂಬ ನಂಬಿಕೆಸ್ತ ದೇವರು ಮಾರಮ್ಮ, ಸಂತನಹಳ್ಳಿ ಮಾರಮ್ಮ. ಅಲ್ಲಿ ಬಂದು ಅಂದರೆ ಅದೇ ಊರಿನವರು ಹೂವನ್ನ ಕೇಳ್ತಾ ಇದ್ರು ಏನೋ ಅವ್ರ ತೊಂದರೆಗೆ ಅಂದು. ನಂತರ ನಾವಿಲ್ಲಿ ಅಂದರೆ ಸಂತನಹಳ್ಳಿ ಹತ್ರ ಇರೋವಂಥ ಫೇಮಸ್ ಮದನಟ್ಟಿ ಟೆಂಪಲ್ಗೆ ಹೋಗಿದ್ವಿ. ಇದು ಗಗನ್ ಅವರ ಮನೆ ದೇವರು ಕೂಡ. ಹಾಗೆ ನಾವಿಲ್ಲಿ ಈ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ನಮಗೆ ಈ ದೇವರಿಂದ ತುಂಬಾ ಅಂದರೆ ನಾವು ಬೇಡ್ಕೊಂಡಿದ್ದು ಆಗಿದೆ ಅಂತಲೇ ಹೇಳ್ಬೋದು. ಪರ್ಸ್ನಲ್ಲಾಗಿ ನನಗೆ ತುಂಬಾ ಬೇಡ್ಕೊಂಡಿರೋಂಥ ಕೆಲವೊಂದು ವಿಷಯಗಳನ್ನ ಬೇಡ್ಕೊಂಡಿರೋದು ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ನಾರ್ಮಲ್ ಅಂದರೆ ಈ ಮಂಗಳವಾರ ಶುಕ್ರವಾರ ವಾರ ಇರುತ್ತೆ, ಆ ಟೈಮಲ್ಲಿ ಇಷ್ಟು ಜನ ಇರ್ತಾರೆ ಅಂದರೆ ಜಾತ್ರೆ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಫೇಮಸ್ ಟೆಂಪಲ್ ಕೂಡ ಇದು. ಇದು ಮದನಟ್ಟಮ್ಮ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಅಂತಂದರೆ ತುಂಬ ಜನಕ್ಕೆ ಗೊತ್ತಿದೆ ಅಂತಲೇ ಹೇಳ್ಬೋದು. ಅಷ್ಟು ಫೇಮಸ್ ಟೆಂಪಲ್ಲು, ಕೇಳ್ಕೊಂಡಿದ್ದು ಆಗುತ್ತೆ, ಬಟ್ ನಿಷ್ಠೇ ಭಕ್ತಿಯಿಂದ ಇರಬೇಕು. ಯಾರಿಗೆ ಯಾವುದೇ ರೀತಿಯ ಕೆಟ್ಟದಾಗಿ ತೊಂದರೆನ ಅಂದರೆ ಮಾಟ ಮಂತ್ರ ಈ ಥರದ ಯಾವುದೇ ರೀತಿಯ ತೊಂದರೆ ಕೊಡೋಕ್ಕೆ ಹೋಗ್ಬಾರ್ದು, ಆವಾಗಷ್ಟೇ ಸಾಧ್ಯ. ಇವತ್ತು ಗಗನ್ ಅವರು ಹೂವಿನ ಅಲಂಕಾರ ಮಾಡಿಸಿದ್ರು, ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಅವರೇ ಮಾಡಿಸಿದ್ರಿಂದ ಹೋಗಿ ಬಂದ್ವಿ. ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಕೂತಿದ್ರು ತಾಯಿ ಅಂತಂದರೆ, ನೋಡ್ತಿದ್ರೆ ಹಾಗೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟು ಸುಂದರವಾಗಿತ್ತು ಅಂತಲೇ ಹೇಳ್ಬೋದು. ಮದ್ದೇನಹಳ್ಳಿ ಮದನಟ್ಟಮ್ಮ ಅಂತ ಹೇಳಿದ್ರೆ ಯಾರು ಕೂಡ ಗೊತ್ತು ಅಂತ ಹೇಳ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನವನ್ನು.
ತಾಯಿ ಅಷ್ಟು ಹೆಸರುವಾಸಿ ಆಗಿದ್ದಾರೆ. ಈ ದೇವರನ್ನು ಪ್ರತಿಯೊಬ್ಬರು ಅಂದರೆ ಹರಕೆ ಮಾಡ್ಕೊಂಡಿದ್ದು ತೀರಾದಮೇಲೆ ದೇವರನ್ನು ಮನೆಗೆ ಕರೆಸಿ ಅದಕ್ಕೆ ಮರಿ ಹೊಡಿತಾರೆ ಅಂತ ಕೂಡ ಹೇಳ್ತಾಯಿದ್ರು. ಹಾಗೆ ರೀಸೆಂಟಾಗಿ ಗಗನವರ ಚಿಕ್ಕಪ್ಪನ ಮಗಳಿಗೇನೋ ಮದುವೆ ಆಯಿತು, ಅವರು ಕೂಡ ಈ ದೇವರನ್ನು ಬ್ಯಾಂಗ್ಳೂರಿಗೆ ಕರೆಸಿ ನಾನ್ ವೆಜ್ ಊಟ ಕೂಡ ಮಾಡಿಸಿದ್ರು ಕೂಡ. ತುಂಬ ಚೆನ್ನಾಗಿತ್ತು ಆವತ್ತಿನ ಕುಣಿತ ಅಂತ ನನಗೆ ಈಗಲೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚೆನ್ನಾಗಿ ದೇವರನ್ನು ಕುಣಿಸಿದ್ರು ಅಂತಲೇ ಹೇಳ್ಬೋದು. ನೋಡಿ ಕಣ್ಣು ತುಂಬ ನೋಡೋ ಅಷ್ಟು ಖುಷಿ ಕೊಡುತ್ತೆ ಆ ಅಲಂಕಾರ. ಅಂದರೆ ಇದೆಲ್ಲ ತುಂಬ ಹೂಗಳನ್ನ ಹಾಕಿದ್ದಾದಮೇಲೆ ಈ ಥರ ಇದೆ. ಮಾರ್ನಿಂಗ್ ಇವರು ಅಲಂಕಾರ ಮಾಡಿದ ತಕ್ಷಣ ಆಂಟಿ ಅವ್ರಿಗೆ ಒಂದು ಫೋಟೋ ಕಳಿಸಿದ್ರು, ಅವರು ತುಂಬ ಚೆನ್ನಾಗಿತ್ತು. ನಾವು ಹೋಗೋ ಅಷ್ಟರೊಳಗಡೆ ಆಲ್ರೆಡಿ ಅಂತ ಜನ ಬೇಗ ಬಂದಿರ್ತಾರಲ್ವಾ, ಅವು ಇಲ್ಲಿ ಯಾರೇ ಪೂಜಾರಿಗಳು ಪೂಜೆ ಮಾಡಿಕೊಡಲ್ಲ, ಹೊರಗಡೆ ಪೂಜೆ ಮಾಡ್ಕೊಳ್ಬೇಕಾಗತ್ತೆ. ದೇವ್ರನ್ನ ಡೈರೆಕ್ಟಾಗಿ ಒಳಗಡೆ ಬಿಡ್ತಾರೆ, ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರ್ಬೋದು. ಹಾಗೆ ನಮಗೇನಾದ್ರು ಹರಕೆ ಇದ್ದರೆ 11 ರೂಪಾಯಿನ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಹಾಕಿ ಅಲ್ಲಿ ಕಟ್ಟಿ ಬರೋದ್ರಿಂದ ಹರಕೆ ನೆರವೇರುತ್ತೆ ಅಂತಲೇ ಹೇಳ್ತಾರೆ. ಆಗ ನೆರವೇರಿದ ಮೇಲೆ ನಾವೇನು ಹರಕೆ ಮಾಡ್ಕೊಂಡಿರ್ತೀವಿ ಅದನ್ನು ಅಲ್ಲಿ ಹೋಗಿ ತೀರಿಸ್ಬರ್ಬೇಕಾಗತ್ತೆ. ಇದು ಈ ದೇವಸ್ಥಾನದ ಪದ್ಧತಿ. ತುಂಬ ಅಂದರೆ ತುಂಬ ಜನ ಹರಕೆಯನ್ನು ಕಟ್ಟಿದ್ರು. ಅಲ್ಲಿ ಕಾಯನ್ 11 ಕಾಯನ್ನು ಹಾಕಿ ವೈಟ್ ಬಟ್ಟೆಯಲ್ಲಿ ಹರಕೆನ ಕಟ್ಟಿ ತುಂಬಾ ಇತ್ತು. ನನಗೆ ಅದನ್ನು ನೋಡಿದಾಗಲೇ ಅನ್ನಿಸ್ತು ಇಷ್ಟೊಂದೆಲ್ಲ ಹರಕೆ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ತುಂಬ ಜನ ಅಂದರೆ ಅವರ ಹರಕೆ ತೀರಿದಂಥ ಜನಗಳೆಲ್ಲ ಬಂದುಬಿಟ್ಟು ಅಲ್ಲಿ ಪೂಜೆ ಮಾಡಿಸೋದು, ಹಾಗೆ ಅಲ್ಲಿ ಊಟ ಹಾಕ್ಸೋದು ಇದೆಲ್ಲ ಮಾಡ್ತಾಯಿದ್ರು ಕೂಡ. ನೋಡಿ ಇದಿಷ್ಟೇ ನೋಡಿ, ಈ ಫೋಟೋ ಬಂದು ಬೆಳಗ್ಗೆ ಅಲಂಕಾರ ಮಾಡಿ ಇವ್ರಿಗೆ ಶೇರ್ ಮಾಡಿದ್ದಂಥ ಫೋಟೋ. ತುಂಬ ಅದ್ಭುತವಾಗಿತ್ತು ಆ ಹೂವಿನ ಅಲಂಕಾರ ಅಂತಲೇ ಹೇಳ್ಬೋದು. ತಾಯಿ ಅಂತೂ ಆ ರೆಡ್ ಸಾರಿಲಿ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು, ನೋಡಿನೇ ಒಂಥರ ಸಂತೋಷ ಆಯಿತು ಅಂತಲೇ ಹೇಳ್ಬೋದು. ಆ ಹೊಂಬಾಳೆ ತಾಯಿಗೆ ತುಂಬ ಅಂದರೆ ಕೆಲವೊಂದು ಹೂವು ಈ ಥರದ್ದೆಲ್ಲ ದೇವರಿಗೆ ಇಷ್ಟವಾದಂಥದ್ದು ಅಂತ ಹೇಳ್ತಾರಲ್ಲ, ಹಾಗೆ ಹೊಂಬಾಳೆ ಹಾಗೆ ಮೊಗ್ಗಿನ ಜಡೆ ಕೂಡ ಈ ತಾಯಿಗೆ ತುಂಬ ಪ್ರೀತಿಯಂತೆ. ಈ ದುಡ್ಡೆಲ್ಲ ಏನಿದೆ ಇದು ಯಾವುದೇ ಪೂಜಾರಿಗಳು ಇಲ್ಲ ಇಲ್ಲಿ, ನಮಗೆ ಏನಾದರೂ ಹರಕೆ ಮಾಡಿಕೊಂಡು ಅಲ್ಲಿ ಹಾಕಿದ್ದು ಅದು ದೇವಸ್ಥಾನದ ಉದ್ಧಾರಕ್ಕೆ ಅಂದರೆ ದೇವಸ್ಥಾನಕ್ಕೆ ಏನಾದರೂ ಒಡವೆಗಳು ದೇವಿಗೆ ಒಡವೆಗಳು ಮಾಡ್ಸೋಕ್ಕೆ ಅಥವಾ ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ಕೋತಾರೆ, ಯಾವುದೇ ಪೂಜಾರಿಯ ಇದಕ್ಕೆ ಹೋಗಲ್ಲ ಈ ದುಡ್ಡು ಕೂಡ. ಹಾಗೆ ಇದಾದ ನಂತರ ನಾವು ಹುಳ್ಳೇನಳ್ಳಿ ಹತ್ರ ಇರೋ ಮಾಯಮ್ಮ ದೇವಿ ಟೆಂಪಲ್ಗೆ ಹೋಗಿದ್ವಿ. ಈ ದೇವಸ್ಥಾನದ ಬಗ್ಗೆ ನ್ಯೂಸಲ್ಲೇ ಬಂದಿದ್ದು ಅಂತ ಹೇಳ್ಬೋದು. ಯಾರೋ ಕಳ್ಳರು ತಾಯಿ ಒಡವೆಗಳನ್ನ ಕದಿಯಾಗಿ ಬಂದಾಗ ಹಾವು ಅವರನ್ನು ಅಡ್ಡ ಕಟ್ಬಿಟ್ಟು ಒಳಗಡೆ ತಾಯಿ ಆಭರಣಗಳನ್ನ ಮುಟ್ಟೋಕೆ ಬಿಡಲಿಲ್ವಂತೆ. ಇದು ತುಂಬ ನ್ಯೂಸ್ಗಳಿಗೆ ಸಹ ಬಂದಿತ್ತು. ಹಾವು ಅಡ್ಡ ಕಟ್ಟಿರುವಂಥ ವೀಡಿಯೋಸ್ಗಳೆಲ್ಲ ವೈರಲ್ ಆಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಮಾಯಮ್ಮ ದೇವಿ ಸನ್ನಿಧಿ, ಇಲ್ಲಿ ಪ್ರತಿ ಮಂಗಳವಾರ ಅನ್ನ ಸಂತರ್ಪಣೆ ಇರುತ್ತೆ. ಅಂದರೆ 12 ಮಧ್ಯಾಹ್ನ ಟೈಮ್ 12 ಗಂಟೆಯಿಂದ 3 ಗಂಟೆ ಒಳಗಡೆ ಮುಗಿಯುತ್ತೆ ಈ ಅನ್ನ ಸಂತರ್ಪಣೆ. ಈ ತಾಯಿ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡ್ತಿದ್ರೆ ಹಾಗೆ ಕಣ್ಣು ತುಂಬಿಕೊಳ್ಳೋ ಥರ ಇತ್ತು. ನಮಗಂತೂ ನಾವು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಜನ ಅಷ್ಟು ಇರಲಿಲ್ಲ, ಹಾಗಾಗಿ ತುಂಬ ತೃಪ್ತಿಯಾಗಿ ದರ್ಶನ ಮಾಡಿಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡಿ ಹಾಗೆ ಈ ದೇವಸ್ಥಾನದಲ್ಲಿ 3 ದೇವರುಗಳಿದ್ದಾರೆ. ಇದು ಮಾಯಮ್ಮ ದೇವಿ ಒಂದು, ಹಾಗೆ ಶಿವಲಿಂಗನ ಒಂದು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಅದಾದ ನಂತರ ನಾವಿಲ್ಲಿ ಅಂದರೆ ಅದು ಮಾಯಮ್ಮ ದೇವಿ ಪಕ್ಕದಲ್ಲೇ ಹಾಗೆ ಇಲ್ಲಿ ಯಾರಾದರೂ ಏನಾದರೂ ಕೇಳಬೇಕು ಅಂತ ಅಂದರೆ ಕುರ್ತ್ಕೊಂಡು ಹೂವನ್ನ ಕೇಳ್ತಾರೆ. ಅದು ಹೂ ಕೊಟ್ಟರೆ ಅಂದರೆ ಬಲ್ಗಡೆ ಅಥವಾ ಎಡಗಡೆ ಅಂತ ಹೂ ಕೊಟ್ಟರೆ ಅಂದರೆ ಅವ್ರು ಕೇಳಿದ್ದು ಆಗುತ್ತೆ ಅನ್ನೋದಾದರೆ ಬಲ್ಗಡೆ ಹೂ ಕೊಡುತ್ತೆ, ಇಲ್ಲ ಅಂದರೆ ಹೂ ಕೊಡೋದಿಲ್ಲ ಅಥವಾ ಎಡಗಡೆ ಹೂ ಕೊಡುತ್ತೆ. ಈ ರೀತಿ ಪದ್ಧತಿ ಇದೆ. ತುಂಬ ಜನ ಕುತ್ಕೊಂಡು ಹೂ ಕೇಳ್ತಾರೆ, ಅಂದರೆ ಕೆಲಸಗಳು ಆಗುತ್ತೆ ಅನ್ನೋದಿದ್ರೆ ಮಾತ್ರ ಹೂ ಕೊಡುತ್ತೆ, ಇಲ್ಲ ಅಂದರೆ ಯಾವುದೇ ರೀತಿಯ ಹೂವನ್ನು ಕೊಡೋದಿಲ್ಲ. ಅದು ಕೂಡ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಅಲಂಕಾರ ಪಕ್ಕದಲ್ಲೇ ಉಮಾ ಮಹೇಶ್ವರಿ ತಾಯಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಕೂಡ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಈ ರೀತಿ ಖುಷಿ ಕೊಡುವಂತ ಅಲಂಕಾರ ಆಗಿರ್ತಾರೆ ತಾಯಿದು, ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಆ ದೇವಸ್ಥಾನ ಅಂತೂ ನನಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಣ್ಣು ತುಂಬ ತುಂಬ್ಕೊ ಬಂದ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು, ದರ್ಶನ ಕೂಡ ತುಂಬ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು.
ನಾವಿಲ್ಲಿ ಪೂಜೆ ಮಾಡಿಸಿ ಅಲ್ಲಿಟ್ಟಂಥ ಕುಂಕುಮ ತಗೊಂಡು ಅಂದರೆ ತಾಯಿಯ ಪ್ರಸಾದ ತಗೊಂಡು ಹೋದ್ವಿ. ಆಗ ನೋಡಿ ನಿಮ್ಮ ಜೊತೆ ಈ ತಾಯಿಯ ಒಂದು ಫೋಟೋನ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಕಣ್ಣು ತುಂಬ ತುಂಬ್ಕೋಬೋದು, ಅಷ್ಟು ತುಂಬ ಚೆನ್ನಾಗಿತ್ತು ಈ ಅಲಂಕಾರ. ಹಾಗೆ ಇದು ಮದನಟ್ಟಮ್ಮನ ಅಲಂಕಾರದ ಫೋಟೋಸ್ ಕೂಡ ಶೇರ್ ಮಾಡ್ಕೊತಾ ಇದ್ದೇನೆ. ತುಂಬ ಖುಷಿ ಕೊಟ್ಟಂಥ ಈ ಟೆಂಪಲ್ ರೌಂಡ್ ಅಂತೂ ನನಗೆ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಯಾವುದೇ ರೀತಿಯಾಗಿ ಅಂದರೆ ಹರಕೆಗಳು ನಿಮಗೆ ಏನಾದರೂ ಕೆಲಸಗಳು ಆಗಬೇಕು ಅಥವಾ ಏನಾದರೂ ಬೇಕು ಅಂದರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಅಡ್ರೆಸ್ ಬೇಕು ಅಂತ ಅಂದರೆ ನೀವು ಸಂಪಿಗೆಹಳ್ಳಿ ಹತ್ರ ಅಂದರೆ ನಾಗಮಂಗಲ ತಾಲೂಕಿನ ಸಂಪಿಗೆಹಳ್ಳಿ ಹತ್ರ ಇದು ಮದನಟ್ಟಮ್ಮ ಟೆಂಪಲ್ ಅಂತ ತುಂಬ ಫೇಮಸ್ ಟೆಂಪಲ್, ನೀವು ಜಸ್ಟ್ ಗೂಗಲಲ್ಲಿ ಹಾಕಿದ್ರೆ ಸಾಕು ನೀವು ಆ ದೇವಸ್ಥಾನಕ್ಕೆ ತಲುಪ್ಬೋದು ಅಂತಲೇ ಹೇಳ್ಬೋದು. ನಿಮಗೆ ಏನಾದರೂ ಅಂದರೆ ನಮ್ಮ ಜೀವನದಲ್ಲಿ ಇದಾಗಬೇಕು, ತುಂಬ ಕಷ್ಟದಲ್ಲಿದ್ದೀವಿ, ನೋವಲ್ಲಿದ್ದೀವಿ ಅಂತ ಅನ್ನೋರು ಈ ದೇವಸ್ಥಾನನ ಭೇಟಿ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟ ಆಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ದಯವಿಟ್ಟು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಆ ತಾಯಿ ಮದನಟ್ಟಮ್ಮ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಅಂತಸ್ತನ್ನು ಕೊಟ್ಟು ನೆಮ್ಮದಿಯಿಂದ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಹೆಣ್ಣು ಮಾಡ್ತಾ ಇದ್ದೀನಿ.